ಹಾಯ್ ವೀಕ್ಷಕರೇ, ನಾನು ನಿಮ್ಮ ಆಶಾನಾಯಕ್. ಇವತ್ತು 5ನೇ ದಿನ ನವರಾತ್ರಿದು. ಇವತ್ತು ದೇವಿ ಸ್ಕಂದ ಮಾತವನ್ನು ಪೂಜಿಸುತ್ತಾರೆ. ನಾನು ಅದಕ್ಕೋಸ್ಕರ ಕಡಲೆಬೇಳೆ ಪಾಯಸವನ್ನು ಮಾಡ್ತಾ ಇದ್ದೇನೆ. ತುಂಬಾ ಸಿಂಪಲ್ ಆಗಿ ಉಂಟು. ಅದು ಹೇಗೆ ಮಾಡಿಕೊಡುವುದು ಅಂತ ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ನಾನು ಕಡಲೆಬೇಳೆ ಪಾಯಸಕ್ಕೆ 2 ಕಪ್ ಕಡಲೆಬೇಳೆಯನ್ನು ತೊಳೆದಿಟ್ಟಿದ್ದೇನೆ, 2 ಗ್ಲಾಸ್ ತೆಂಗಿನಕಾಯಿ ಹಾಲು, 1/2 ಕೆಜಿ ಬೆಲ್ಲ, 1/4 ಕಪ್ ಅಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿ ಇಟ್ಟಿದ್ದೇನೆ, ಸ್ವಲ್ಪ ತುಪ್ಪ ಮತ್ತೆ ಗೋಡಂಬಿ. ನಾನು ಕಡಲೆಬೇಳೆಯನ್ನು ಕುಕ್ಕರಲ್ಲಿ ಹಾಕ್ತಾ ಇದ್ದೇನೆ. 2 ವಿಸಿಲ್ ತೆಗಿತಾ ಇದ್ದೇನೆ. 1 ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ. 2 ವಿಸಿಲಲ್ಲಿ ಚೆನ್ನಾಗಿ ಬೇಯುತ್ತೆ. 1 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೇನೆ. 2 ವಿಸಿಲ್ ಬರಲಿ. ಕಡಲೆಬೇಳೆ ವಿಸಿಲ್ ಹೋಗ್ಬರ್ತಾರಲ್ಲಿ ಈ ಬೆಳ್ತಿಗೆ ಅಕ್ಕಿಯ ನೆನೆ ಹಾಕಿದ್ದೇನೆ. ಅದನ್ನು ಮಿಕ್ಸಿ ಗ್ರೈಂಡರಲ್ಲಿ ರುಬ್ಬುವ. 1/4 ಕಪ್ ಅಷ್ಟು ನೆನೆ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಲು ಹಾಕಿ ಗ್ರೈಂಡ್ ಮಾಡುವ. ಚೆನ್ನಾಗಿ ಗ್ರೈಂಡ್ ಆಯಿತು. ಇದು ಹೀಗೆ ಇರಲಿ. ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ. ಇದು ಜಾಸ್ತಿ ಬೇಯಬಾರದು. ಈಗ ಇದಕ್ಕೆ 1/2 ಕೆಜಿ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಬೆಲ್ಲ ಚೆನ್ನಾಗಿ ಕರಗಬೇಕು. ಇದರಲ್ಲಿಯೇ ಕರಗಿದ್ರೆ ಈ ಕಡಲೆಬೇಳೆಗೆ ಸಿಹಿ ಜಾಸ್ತಿ ಎಳೆದುಕೊಳ್ತದೆ. ಬೆಲ್ಲ ಚೆನ್ನಾಗಿ ಕರಗಿದ್ದು ಈಗ ಇದಕ್ಕೆ ಕಾಯಿ ಹಾಲನ್ನು ಹಾಕುವ. ಹೀಗೆ ಬೆಲ್ಲದಲ್ಲಿಯೇ ಬೇಯಿಸಿದ್ರೆ ಚೆನ್ನಾಗಿ ಬರುತ್ತೆ ಪಾಯಸ. ತುಂಬ ರುಚಿ ಕೂಡ ಆಗುತ್ತೆ. ಕಡಲೆಬೇಳೆಗೆ ಚೆನ್ನಾಗಿ ಬೆಲ್ಲ ಹೀರಿಕೊಳ್ಳುತ್ತೆ. ಈಗ 2 ಗ್ಲಾಸ್ ತೆಂಗಿನಕಾಯಿ ಹಾಲನ್ನು ಹಾಕ್ತಾ ಇದ್ದೇನೆ. ಈ ಪಾಯಸ ತುಂಬ ಟೇಸ್ಟ್ ಆಗಲಿಕ್ಕೆ ಮತ್ತು ದಪ್ಪ ಬರಲಿಕ್ಕೆ ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿ ರುಬ್ಬಿಟ್ಟಿದ್ದೇನೆ. ಅದನ್ನು ಸ್ವಲ್ಪ ಸ್ವಲ್ಪವೇ ಹಾಕ್ತಾ ಇದ್ದೇನೆ. ಒಮ್ಮೆಲೆ ಹಾಕಬಾರ್ದು. ಒಮ್ಮೆಲೆ ಹಾಕಿದ್ರೆ ಅದು ಗಂಟು ಗಂಟಾಗ್ತದೆ. ಒಂದು 5 ನಿಮಿಷ ಕೈ ಆಡಿಸ್ತಾ ಇರಬೇಕು. ಈ ಪಾಯಸಕ್ಕೆ ಹೀಗೆ ಗುಳ್ಳೆ ಗುಳ್ಳೆ ಬಂದಾಗ ಪಾಯಸ ಆಯ್ತು ಅಂತ ಲೆಕ್ಕ. ನೋಡಿ, ಚೆನ್ನಾಗಿ ಬಂದಿದೆ. ಈ ಅಕ್ಕಿ ರುಬ್ಬಿ ಹಾಕಿದ್ರಿಂದ ಚೆನ್ನಾಗಿ ದಪ್ಪ ಕೂಡ ಆಗ್ತದೆ ಮತ್ತು ರುಚಿ ಕೂಡ ಆಗ್ತದೆ. ಗೋಡಂಬಿ ಹುರಿಲಿಕ್ಕೆ 1 ಸ್ಪೂನ್ ಕಪ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಗೋಡಂಬಿ, ಇದಕ್ಕೆ ಈಗ ಸ್ವಲ್ಪ ಏಲಕ್ಕಿ ಪೌಡರ್ ಅನ್ನು ಹಾಕ್ತಾ ಇದ್ದೇನೆ. ತುಂಬ ಪರಿಮಳ ಸಾಕ್ತದೆ, ರುಚಿ ಕೂಡ ಆಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಗೋಡಂಬಿ ಹುರಿದಾಯಿತು. ಇದನ್ನೀಗ ಪಾಯಸಕ್ಕೆ ಹಾಕುವ. ತುಂಬಾ ರುಚಿಕರವಾದ ಬಿಸಿ ಬಿಸಿಯಾದ ನವರಾತ್ರಿ ಸ್ಪೆಷಲ್ ಕಡಲೆಬೇಳೆ ಪಾಯಸ ರೆಡಿಯಾಯಿತು. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.